ನ್ಯೂಸ್ ಏಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ಕೃಷ್ಣ ಗಿರಳ್ಳಿ ಹಿರಿಯ ರಾಜಕೀಯ ವರದಿಗಾರ ರಾಜ್ಯ ಬಿಜೆಪಿಯಲ್ಲಿ ಈಗಾಗಲೇ ಪದಾಧಿಕಾರಿಗಳ ನೇಮಕ ಕೂಡ ಆಗಿದೆ ಮತ್ತೆ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕ ಮತ್ತೆ ಕೆಳಮನೆಯ ವಿರೋಧ ಪಕ್ಷದ ಉಪನಾಯಕ ಸ್ಥಾನ ಆಗಿರ್ಬೋದು ಮತ್ತೆ ಸಚೇತಕ ಆಗಿರ್ಬೋದು ಮುಖ್ಯ ಸಚೇತಕ ಆಗಿರ್ಬೋದು ಅದ್ರ ಜೊತೆಗೆ ಉಪನಾಯಕನ ನೇಮಕ ಕೂಡ ಆಗಿದೆ ಇನ್ನೇನಿದ್ರು ಕೂಡ ಜಿಲ್ಲಾಧ್ಯಕ್ಷಗಳ ನೇಮಕ ಆಗಬೇಕು ಆ ಒಂದು ನಿಟ್ಟಿನಲ್ಲಿ ಬಿ ವಿಜೇಂದ್ರ ಅವರು ಈಗಾಗಲೇ ಒಂದಷ್ಟು ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ ಇದು ಎಲ್ಲ ಒಂದು ಕಡೆ ಜಿಲ್ಲಾಧ್ಯಕ್ಷಗಳ ಬದಲಾವಣೆ ಕೂಡ ಬರ್ತಕ್ಕಂಥ ದಿನಗಳಲ್ಲಿ ಮತ್ತೊಂದು ವಿವಾದಕ್ಕೆ ಮಾಡಿಕೊಡುತ್ತಾ ಅನ್ನೋ ಒಂದು ಪ್ರಶ್ನೆ ಈಗ ದೊಡ್ಡ ಮಟ್ಟದಲ್ಲಿ ಉದ್ಭವವಾಗಿದೆ ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಪದಾಧಿಕಾರಿ ನೇಮ ಬಳಿಕವಾಗಿ ಒಂದು ರೀತಿ ಅಸಮಾಧಾನ ಕೂಡ ಬುಗಿಲೆದ್ದಿದೆ ಒಂದು ಕಡೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೆಜೆಪಿ ಪಾರ್ಟ್ ಟು ಅನ್ನು ಒಂದು ಹೇಳಿಕೆಯನ್ನ ಕೊಡೋದ್ರ ಮುಖಾಂತರವಾಗಿ ಯಡಿಯೂರಪ್ಪನವರ ವಿರುದ್ಧವಾಗಿ ಅರೆ ವಾಗ್ದಾಳಿಯನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಎಲ್ಲ ಒಂದ್ ಕಡೆ ಪದಾಧಿಕಾರಿಗಳ ಪಟ್ಟಿ ನೇಮಕಕ್ಕೆ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸೋದ್ರ ಮುಖಾಂತರವಾಗಿ ಕೂಡ ಒಂದು ರೀತಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಒಬ್ಬರೇ ಅಲ್ಲ ಸದನ್ ಗೌಡರು ಕೂಡ ಇಲ್ಲ ಒಂದ್ ಕಡೆ ಒಂದಷ್ಟು ಜನ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಪದಾಧಿಕಾರಿಗಳ ನೇಮಕವನ್ನು ಮಾಡಬಹುದಾಗಿತ್ತಲ್ಲ ಅನ್ನೋ ಒಂದು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಮೊದಲ ಪಟ್ಟಿ ಪದಾಧಿಕಾರಿಯ ಪಟ್ಟಿಯೇ ಒಂದ್ ರೀತಿ ಅಸಮಾಧಾನಕ್ಕೆ ಒಂದು ವಿವಾದಕ್ಕೆ ದೊಡ್ಡ ಮಟ್ಟದಲ್ಲಿ ಕಾರಣವಾಗಿತ್ತು ಇದೀಗ ಎಲ್ಲ ಒಂದ್ ಕಡೆ ಅಂದ್ರೆ ಮೊದಲ ಪಟ್ಟಿ ಯಡಿಯೂರಪ್ಪನವರ ಆಪ್ತರಿಗೆ ಮತ್ತೆ ವಿಜೇಂದ್ರ ಆಪ್ತರಿಗೆ ಕೊಡ್ಲಾಗಿತ್ತು ಅನ್ನೋ ಒಂದು ಒಂದು ಆರೋಪ ಕೂಡ ಕೇಳಿ ಬಂದಿತ್ತು ಇದೀಗ ಜಿಲ್ಲಾಧ್ಯಕ್ಷರುಗಳ ಬದಲಾವಣೆ ಬದಲಾವಣೆ ಆದಂತಹ ಸಂದರ್ಭ ಕೂಡ ಅದೇ ರೀತಿಯಾದಂತಹ ಒಂದ್ ರೀತಿ ಸನ್ನಿವೇಶ ಮರುಕಳಿಸುತ್ತಾ ಅನ್ನೋದ್ರ ಕೂಡ ಈಗ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಈಗಾಗಲೇ ಬಿಜೆಪಿಯನ್ನ ಬಲಿಷ್ಠ ಮಾಡುವಂತ ನಿಟ್ಟಿನಲ್ಲಿ ವಿವಿ ವಿಜೇಂದ್ರ ಮುಂದಾಗಿರುವಂತದ್ದು ಪದಾಧಿಕಾರಿಗಳ ನಿಮ್ಗೆ ಆಗಿರ್ಬೋದು ಮತ್ತೆ ಖಾಲಿ ಹುದ್ದೆಗಳನ್ನ ತುಂಬುವಂತ ನಿಟ್ಟಿನಲ್ಲಿ ಕೂಡ ತಮ್ಮದೇ ಆದಂತಹ ಕಸರತ್ತನ್ನು ಮಾಡ್ತಾ ಇದ್ದಾರೆ ಈ ಎಲ್ಲಾ ಪದಾಧಿಕಾರಿಗಳನ್ನ ತಮ್ಮ ಆಪ್ತರಿಗೆ ಮತ್ತೆ ತಮಗೆ ಬೇಕಾದಂತವರಿಗೆ ಕೊಡ್ಲಾಗ್ತಾ ಇದೆ ಆರೋಪ ಕೂಡ ಕೇಳಿ ಬರ್ತಾ ಇದ್ದಾರೆ ಆದ್ರೀಗ ಒಂದ್ ರೀತಿ ಜನವರಿ ಮೊದಲ ಅಥವಾ ಎರಡನೇ ವಾರದಲ್ಲಿ ಜಿಲ್ಲಾಧ್ಯಕ್ಷಗಳ ನೇಮಕ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮಾಡಿದ್ದಾರೆ ಜಿಲ್ಲಾಧ್ಯಕ್ಷಗಳ ನೇಮಕ ಮಾಡದಂತ ಸಂದರ್ಭದಲ್ಲಿ ಸ್ಥಳೀಯ ನಾಯಕತ್ವದಲ್ಲಿ ಅಂದ್ರೆ ಸ್ಥಳೀಯ ಒಂದ್ ರೀತಿ ಜಾತಿ ಆಗಿರ್ಬೋದು ಜಾತಿ ಪ್ರಾಬಲ್ಯ ಆಗಿರ್ಬೋದು ಮತ್ತೆ ಪಕ್ಷ ಸಂಘಟನೆ ಆಗಿರ್ಬೋದು ಮತ್ತೆ ಸ್ಥಳೀಯ ಮಟ್ಟದಲ್ಲಿ ಯಾವ ರೀತಿಯಾಗಿ ತಮ್ಮ ನಾಯಕತ್ವವನ್ನು ದೊಡ್ಡ ಮಟ್ಟದಲ್ಲಿ ನಾಯಕತ್ವವನ್ನು ವಹಿಸಿದ್ದಾರೆ ಅದ್ರ ಜೊತೆಗೆ ಮುಖ್ಯವಾಗಿ ಜನರ ಹತ್ರ ಯಾವ ರೀತಿಯಾಗಿ ಬರ್ತಿದ್ದಾರೆ ಅಂತವರಿಗೆ ಜಿಲ್ಲಾಧ್ಯಕ್ಷಗಳಿಗೆ ಒಂದ್ ರೀತಿ ಅಧ್ಯಕ್ಷ ಸ್ಥಾನವನ್ನು ಕೊಡುವಂತ ನಿಟ್ಟಿನಲ್ಲೂ ಕೂಡ ಕಡೆ ರೂಪಿಸಿದ್ರೆ ಅದ್ರ ಜೊತೆಗೆ ವಿಶೇಷವಾಗಿ ಒಂದ್ ರೀತಿ ತಮ್ಮ ಆಪ್ತರಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟರೆ ಬರತಕ್ಕಂಥ ದಿನಗಳಲ್ಲಿ ಪಕ್ಷದಲ್ಲಿ ಹಿಡಿತವನ್ನು ಸಾಧಿಸಬಹುದು ಅನ್ನೋದನ್ನು ಕೂಡ ಬಿ ವಿಜೇಂದ್ರ ಅವರ ಲೆಕ್ಕಾಚಾರ ಆಗಿದೆ ಆ ಕಾರಣಕ್ಕೋಸ್ಕರವಾಗಿ ಇಷ್ಟೆಲ್ಲಾ ಆಧಾರದ ಮೇಲೆ ಇಷ್ಟೆಲ್ಲಾ ಒಂದು ಒಂದಷ್ಟು ನಿಯಮಗಳ ಅನುಸಾರವಾಗಿ ಈಗ ಎಲ್ಲ ಒಂದ್ ಕಡೆ ಜಿಲ್ಲಾಧ್ಯಕ್ಷಗಳ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ ಜಿಲ್ಲಾಧ್ಯಕ್ಷಗಳ ನೇಮಕ ಮಾಡುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಕಸರದನ್ನು ಕೂಡ ಬಿ ವಿ ವಿಜೇಂದ್ರ ಅವರು ಮಾಡಿರುವಂತದ್ದು ಜನವರಿ ಮೊದಲ ಅಥವಾ ಎರಡನೇ ವಾರದಲ್ಲಿ ಜಿಲ್ಲಾಧ್ಯಕ್ಷಗಳ ನೇಮಕವನ್ನು ಮಾಡೋದ್ರ ಮುಖಾಂತರವಾಗಿ ಅದನ್ನು ಕೂಡ ಒಂದ್ ರೀತಿ ಪ್ರಕಟ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪ್ಲಾನ್ ಅನ್ನು ರೂಪಿಸಿರುವಂತದ್ದು ಈಗಾಗಲೇ ಡಿಸೆಂಬರ್ ಮುಕ್ತಾಯ ಆಗ್ತಾ ಇದೆ ಜನವರಿ ಮೊದಲ ವಾರದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಅಂದ್ರೆ ಜಿಲ್ಲೆಗೊಬ್ರು ಏನು ಸದಸ್ಯರನ್ನ ಅಂದ್ರೆ ನಾಯಕರನ್ನ ನೇಮಕ ಮಾಡುವಂತದ್ದು ಆ ಒಂದು ನಾಯಕತ್ವದಲ್ಲಿ ಕಮಿಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಸ್ಥಳೀಯ ಮಟ್ಟದಲ್ಲಿ ಸ್ಥಳೀಯ ನಾಯಕರ ಅಭಿಪ್ರಾಯವನ್ನು ಸಂಗ್ರಹವನ್ನ ಮಾಡಿ ಆ ಒಂದು ಅಭಿಪ್ರಾಯದ ಆಧಾರದ ಮೇಲೆ ಇಲ್ಲ ಒಂದು ಕಡೆ ಏನು ವಿರೋಧ ಪಕ್ಷದ ಪ್ರಮುಖವಾಗಿ ಜಿಲ್ಲಾಧ್ಯಕ್ಷರ ನೇಮಕ ಮಾಡುವಂತ ನಿಟ್ಟಿನಲ್ಲಿ ತೀರ್ಮಾನ ಮಾಡುವಕ್ಕೂ ಕೂಡ ಈಗಾಗಲೇ ಬಿ ವಿಜಯೇಂದ್ರ ಅವರು ಮುಂದಾಗಿರುವಂತದ್ದು ಆ ಮುಖಾಂತರವಾಗಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಪದಾಧಿಕಾರಿಗಳ ನೇಮಕ ಆಗಿರಬಹುದು ಮತ್ತೆ ಜಿಲ್ಲಾಧ್ಯಕ್ಷಗಳ ನೇಮಕವನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಚುನಾವಣೆಯನ್ನು ಗೆಲ್ಲುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಈಗಾಗಲೇ ಲೋಕಸಭಾ ಚುನಾವಣೆಗೆ ಇನ್ನು ಮೂರ್ನಾಲ್ಕು ತಿಂಗಳು ಮಾತ್ರ ಬಾಕಿ ಇದೆ ಇಂಥ ಸಂದರ್ಭದಲ್ಲಿ ಬಿ ವಿಜಯೇಂದ್ರ ಅವರು ಎಲ್ಲಿ ಎಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಜಿಲ್ಲೆಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡ್ ಅನ್ನು ಕೇಳಿ ಬಿಡ್ತಾ ಇರುವಂತದ್ದು ಆದಷ್ಟು ಬೇಗ ಜಿಲ್ಲಾಧ್ಯಕ್ಷಗಳ ನೇಮಕವನ್ನು ಮಾಡಿ ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಒತ್ತಡ ಕೂಡ ಕೇಳಿ ಬರ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿಯೇ ಜಿಲ್ಲಾ ಹೊಸದಾಗಿ ನೇಮಕವನ್ನು ಮಾಡಿದ್ರೆ ಒಂದು ಪಿ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಶಕ್ತಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ವಿಜೇಂದ್ರ ಅವರು ತಮ್ಮದೇ ಆದಂತಹ ತಂತ್ರಗಾರಿಕೆಯನ್ನು ಮಾಡೋದ್ರ ಮುಖಾಂತರವಾಗಿ ಜಿಲ್ಲಾಧ್ಯಕ್ಷಗಳ ಬದಲಾವಣೆ ಮಾಡೋದಕ್ಕೂ ಕೂಡ ಜಿಲ್ಲಾಧ್ಯಕ್ಷಗಳ ಹೊಸದಾಗಿ ನೇಮಕ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಹೀಗಾಗಿ ಈ ಒಂದು ಜಿಲ್ಲಾಧ್ಯಕ್ಷಗಳ ನೇಮಕ ಬರ್ತಕ್ಕಂಥ ದಿನಗಳಲ್ಲಿ ಮತ್ತೊಂದು ವಿವಾದ ಕೆಡೆ ಮಾಡಿಕೊಡುತ್ತಾ ಅನ್ನುವಂಥದ್ದು ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಆಗಿರುವಂತದ್ದು ಈಗಾಗಲೇ ಬಸವಗೌಡ ಪಾಟೀಲ್ ಹತ್ತನವರು ಪದಾಧಿಕಾರಿಗಳ ನೇಮಕ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಹೀಗಾಗಿ ಬರ್ತಕ್ಕಂಥ ಜಿಲ್ಲಾಧ್ಯಕ್ಷಗಳ ನೇಮಕ ಮಾಡುವಂತ ಸಂದರ್ಭದಲ್ಲೂ ಕೂಡ ಎಲ್ಲ ಒಂದು ಕೂಡ ತಮ್ಮ ಆಪ್ತರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ ಅನ್ನೋದು ಆಪಾದನೆಯನ್ನು ಮಾಡೋದ್ರ ಮುಖಾಂತರವಾಗಿ ಈ ರೀತಿಯಿಂದ ಆಪಾದನೆ ಕೇಳಿ ಬರುತ್ತಾ ಅನ್ನೋದಕ್ಕೂ ಕೂಡ ರಾಜ್ಯ ಬಿಜೆಪಿ ಆ ಮುಖಾಂತರವಾಗಿ ಅಸಮಾಧಾನಿತರು ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಕೂಡ ಅದ್ರ ಬಗ್ಗೆ ಕಿವಿಗೊಡದೆ ಇದೀಗ ಪಕ್ಷ ಸಂಘಟನೆಯನ್ನು ಮಾಡುವಂತದ್ದು ಮತ್ತೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಗೆಲ್ಲುವಂತ ನಿಟ್ಟಿನೂ ಕೂಡ ಬಿ ವಿಜೇಂದ್ರ ಅವರು ತಮ್ಮದೇ ಆದಂತರ ಕಸರತ್ತನ್ನ ತಂತ್ರಗಾರಿಕೆಯನ್ನ ಮಾಡೋದ್ರ ಮುಖಾಂತರವಾಗಿ ಚುನಾವಣೆಗೂ ಕೂಡ ಸಜ್ಜಾಗ್ತಾ ಇರುವಂತದ್ದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ